नमस्कार वीक्षकरे अमोघ वार्ता स्वागत नानु भूमिका गांधी अपडेट्स तुमकूर बड़ी गोलूर समीप हालिन वाहन कारिगे डिक्की होडेदु अपघात नडेयितु कारिनल्लिद्द 5 जनरिगे पेट्टागिदे गोलूर समीप शूलद आंजनेय देवस्थान बड़ी कुणिगल कड़ी बरतद हालीन कैंटर एदे बंद कारिगे डिक्की होडेयितु ड्राइविंग तरबेतिय कारिनल्लिद्द 5 जनरिगे सण्ण पुट्ट एटु बिद्दिदे ಸ್ಥಳೀಯರು ಗಾಯಾಳುಗಳನ್ನು ತುಮಕೂರು ಆಸ್ಪತ್ರೆಗೆ ಸಾಗಿಸಲು ನೆರವಾದರು ಅಡ್ಡಬಂದ ದ್ವಿಚಕ್ರ ವಾಹನ ರಕ್ಷಿಸಲು ಹೋಗಿ ಹಾಲಿನ ವಾಹನ ಕಾರಿಗೆ ಡಿಕ್ಕಿ ಹೊಡೆಯಿತು ಎಂದು ಹೇಳಲಾಗಿದೆ ತುಮಕೂರಿನ ಎಸ್ಐಟಿ ಪಕ್ಕದ ಗಂಗೋತ್ರಿ ರಸ್ತೆಯ ಅಧ್ವಾನದಿಂದಾಗಿ ಧೂಳುಮಯವಾಗಿದ್ದು ರಸ್ತೆ ಕಾಮಗಾರಿ ವಿಳಂಬವು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ತುಮಕೂರು ನಗರವು ಶರವೇಗದಲ್ಲಿ ಅಭಿವೃದ್ಧಿ ಹೊಂದುತ್ತಿದೆ ಎಂದು ಹೇಳಲಾಗುತ್ತಿದೆ ಆದರೂ ಗಂಗೋತ್ರಿ ರಸ್ತೆಯ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಿರುವುದಕ್ಕೆ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ರಸ್ತೆಯ ಅಭಿವೃದ್ಧಿ ಮಾಡಲು ಜಲ್ಲಿಕಲ್ಲು ಹಾಕಿ ತಿಂಗಳುಗಟ್ಟಲೆಯಾಗಿತ್ತು ಈಗ ರಸ್ತೆ ಅಭಿವೃದ್ಧಿ ಮಾಡಲು ಹೊರಟಿದೆ ಆದರೂ ಈ ರಸ್ತೆಯಲ್ಲಿ ಧೂಳುಮಯವಾಗಿದೆ ಈ ರಸ್ತೆಯ ವಿವಿಧೆಡೆ ಜಲ್ಲಿಕಲ್ಲಿನ ರಾಶಿ ಹಾಗೂ ಜಲ್ಲಿಪುಡಿಯನ್ನು ಸುರಿಯಲಾಗಿದೆ ಈ ರಸ್ತೆಯಲ್ಲಿ ವಾಹನ ಸವಾರರು ಅತಿವೇಗದಲ್ಲಿ ಓಡಿಸುವ ಮೂಲಕ ಮತ್ತಷ್ಟು ಧೂಳು ಎಬ್ಬಿಸುತ್ತಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ತ್ವರಿತವಾಗಿ ಕಾಮಗಾರಿ ಮುಗಿಸಲು ಮುಂದಾಗಬೇಕೆಂಬುದೇ ನಾಗರಿಕರ ಆಶಯವಾಗಿದೆ ಸಂಬಂಧಪಟ್ಟ ಪಾಲಿಕೆ ಆಯುಕ್ತರಾಗಲಿ ಮೇಯರ್ ಆಗಲಿ ಸ್ಥಳಕ್ಕೆ ಭೇಟಿ ನೀಡುವ ಮೂಲಕ ಕಾಮಗಾರಿಯನ್ನು ಚುರುಕುಗೊಳಿಸಬೇಕಾಗಿ ನಾಗರಿಕರು ಆಗ್ರಹಿಸಿದ್ದಾರೆ ಕ್ಯಾಮೆರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಹಾಲಿ ಶಾಸಕ ಜ್ಯೋತಿ ಗಣೇಶ್ ಅವರಿಗೆ ಸೆಡ್ಡು ಹೊಡೆದು ಬಿಜೆಪಿ ಟಿಕೆಟ್ ಪಡೆಯುವ ವಿಶ್ವಾಸದಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ಅವರು ತುಮಕೂರು ಕ್ಷೇತ್ರದ ಚುನಾವಣೆಗೆ ಸಿದ್ಧವಾಗಿದ್ದಾರೆ ತುಮಕೂರಿನಲ್ಲಿ ಬಿಜೆಪಿಗೆ ನೆಲೆ ಇಲ್ಲದ ಕಾಲದಲ್ಲಿ 1994ರಲ್ಲಿ ಗೆದ್ದು ಕಮಲ ಅರಳಿಸಿದ್ದ ಸೊಗಡು ಶಿವಣ್ಣ ಈಗ ಮತ್ತೊಂದು ಚುನಾವಣೆ ಸ್ಪರ್ಧೆಗೆ ಸಜ್ಜಾಗಿದ್ದಾರೆ ಇದಕ್ಕಾಗಿ ನಗರದ ಚಿಕ್ಕಪೇಟೆಯಲ್ಲಿ ತಮ್ಮ ಸೊಗಡು ಕಾರ್ಯಾಲಯ ಆರಂಭಿಸಿದ್ದಾರೆ ಕಾರ್ಯಾಲಯ ಪ್ರವೇಶ ಪೂಜಾ ಕಾರ್ಯಕ್ರಮಕ್ಕೆ ಬಿಜೆಪಿ ಅಲ್ಲದೆ ಇತರೆ ಪಕ್ಷಗಳ ಮುಖಂಡರು ಆಗಮಿಸಿ ಶುಭ ಕೋರಿದರು 1994ರಿಂದ ಸತತ 4 ಬಾರಿ ತುಮಕೂರಿನಿಂದ ವಿಧಾನಸಭೆಗೆ ಆಯ್ಕೆಯಾಗಿ ದಾಖಲೆ ಮಾಡಿದ್ದರು ಈ ಮಧ್ಯೆ 2 ಬಾರಿ ಸಚಿವರು ಆಗಿ ಕಾರ್ಯನಿರ್ವಹಿಸಿದ್ದರು ಆದರೆ 2013ರ ಚುನಾವಣೆಯಲ್ಲಿ ಶಿವಣ್ಣ ಪರಾಭವಗೊಂಡರು 2018ರ ಚುನಾವಣೆಯಲ್ಲಿ ಪಕ್ಷ ಶಿವಣ್ಣನವರಿಗೆ ಟಿಕೆಟ್ ತಪ್ಪಿಸಿ ಜ್ಯೋತಿ ಗಣೇಶ್ ಅವರಿಗೆ ನೀಡಿತ್ತು ಜ್ಯೋತಿ ಗಣೇಶ್ ಗೆಲುವು ಪಡೆದರು ತುಮಕೂರಿನಲ್ಲಿ ಬಿಜೆಪಿ ಬೆಳೆಯಲು ತಮ್ಮ ಶ್ರಮವೂ ಇದೆ ನನ್ನಿಂದ ಕಸಿದುಕೊಂಡ ಟಿಕೆಟ್ ಅನ್ನು ಈ ಬಾರಿ ವಾಪಸ್ ಕೊಡಿ ಎಂದು ಪಕ್ಷದ ವರಿಷ್ಠರಲ್ಲಿ ಕೇಳಿದ್ದೇನೆ ನಾನು ಚುನಾವಣೆಗೆ ಸ್ಪರ್ಧಿಸುವುದು 100ಕ್ಕೆ 100 ಸತ್ಯ ಎಂದು ಸೊಗಡು ಶಿವಣ್ಣ ಹೇಳಿದ್ದಾರೆ ಎಲೆಕ್ಷನ್ಸ್ ಮಾಡೋದು ಎಲೆಕ್ಷನ್ಸ್ ಮಾಡಿದ ಮೇಲೆ 94ಕ್ಕೆ ಉಳಿದಿದ್ದಂತ ಹಣನ ನಮ್ಮ ವೀರಶವ ಇದು ಕಲ್ಯಾಣ ಮಂದಿರದವರಿಗೆ ಎಲ್ಲ ಕಮ್ಯುನಿಟಿ ಅವರು ಸೇರಿ ಊಟ ಹಾಕಿ ನನಗೊಂದು ಉಂಗುರ ಕೊಟ್ಟಿದ್ರು ಅದಾದಮೇಲೆ ಊರುಗೆರೆ ಒಬ್ಬರಿಗೆ ಏನು ಸ್ವಲ್ಪ ಉಳ್ಕೊಂಡಿತ್ತು ಅಲ್ಲಿ ನನ್ನ ಮಿತ್ರರು ನಮ್ಮ ಕಾರ್ಯಕರ್ತರುಗಳು ಎಷ್ಟು ಅವರ ಸ್ವಚ್ಛತೆ ರಾಜಕಾರಣದ ಸ್ವಚ್ಛತೆ ಇತ್ತು ಅಂದರೆ ಉಳಿದಿರ್ತಕ್ಕಂಥ ಹಣ ಎಲ್ಲ ಸ್ವಲ್ಪ ತಂದು ಕೊಡೋಕ್ಕೆ ಬಂದರು ನಾನು ನಮ್ಮ ಹಿರಿಯರೆಲ್ಲ ನೋಡಪ್ಪ ಆಗಿನ ಕಾಲದಾಗೆ ಹೋಳಿಗೆ ತುಪ್ಪದ ಆರಾಧನೆ ಅಂದರೆ ದೊಡ್ಡ ಇದು ಮುಷ್ಠಾನ್ನ ಭೋಜನ ಅಂತದನ್ನ ಯೋಗ ನರಸಿಂಹ ಭೋಗ ನರಸಿಂಹ ಅಲ್ಲಿ ಮಾಡಿ ಅದನ್ನ ಆಗ ಎಲ್ಲ ಪಕ್ಷದ ಕಾರ್ಯಕರ್ತರು ಸ್ವಯಂ ಪ್ರೇರಣೆಯಿಂದ ಪಕ್ಷದ ಕೆಲಸ ಮಾಡುತ್ತಿದ್ದರು ಈಗ ರಾಜಕಾರಣಿಗಳು ಕಾರ್ಯಕರ್ತರನ್ನ ಕೆಲಸಗಾರರು ಎನ್ನುವಂತೆ ನಡೆಸಿಕೊಳ್ಳುತ್ತಿರುವುದು ದುರಂತ ಎಂದರು ಸಜ್ಜನರನ್ನ ಬೆಳಿದಂಗೆ ಮಾಡವ್ರೆ ಆಮೇಲೆ ಎಲ್ಲ ಜಾತಿ ದೇವರುಗಳಾಗ್ಬಿಟ್ಟವ್ರೆ ಎಲ್ಲ ಪಾರ್ಟಿ ಒಳಗೂ ಆಮೇಲೆ ಭ್ರಷ್ಟಾಚಾರ ಎಲ್ಲ ಪಾರ್ಟಿ ಒಳಗೂ ತುಂಬ ತುಳುಕುತ್ತೆ ಇವತ್ತು ಒಳ್ಳೆತನ ಅನ್ನೋದು ಎಲ್ಲಿದೆ ಎಲ್ಲ ಅಧಿಕಾರಿಗಳು ಇಷ್ಟು ಲಕ್ಷ ಕೊಟ್ಟರು ಇಷ್ಟು ಲಕ್ಷ ಕೊಟ್ಟರು ಇಷ್ಟು ಲಕ್ಷ ಕೊಟ್ಟರು ಅಂತ ಬರ್ತಾರೆ ಸಾಮಾನ್ಯ ಜನರ ಗತಿ ಏನಾಯಿತು ನನ್ನ ಬಜೆಟ್ ಮೇಲೆ ಮಾತಾಡೋರು ಬಜೆಟ್ ಮಾತಾಡೋದಕ್ಕೆ ಯಾರಿಗೂ ಹತ್ತೇ ಇಲ್ಲ ಮಾಡಿರ್ತಕ್ಕಂಥ ಬಜೆಟ್ ಮಂದಿ ಜನರು ಯಾಕೆ ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಕೇಳೋದ್ಬಿಟ್ಟು ಅದಕ್ಕೆ ಇದು ಹಿಂದಾಗಬೇಕು ಹಿಂದಾಗಬೇಕು ಅಂತ ಹೇಳ್ತಾರಲ್ಲ 75 ವರ್ಷದಲ್ಲಿ 60 ವರ್ಷದಲ್ಲಿ ಅವರೇ ಆಗಿರೋದು
ಯಾಕೆ ಸಮಾಜದಿಂದ ವಿರೋಧ ಪಕ್ಷ ಅಂತಕ್ಕಂಥದ್ದು ಎಲ್ಲಿತ್ತು? ಎಂಕಾ ನಾಣಿ ಸೀನ ಅಂತ ಇದ್ರು, ಅಟಲ್ಜಿ ಅದ್ವಾನಿ ಇತರ ಜನ ಇದ್ರು, ಮಿಶ್ರಾ ದಂಡವತಿ ಅಂತ ಒಂದು ಸ್ವಲ್ಪ ಜನ ಇದ್ರು. ಆಮೇಲೆ 75 ಆದಮೇಲೆ ವಿರೋಧ ಪಕ್ಷ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಬರೋಕ್ಕೆ ನಿಂತ್ಕೊಂಡು ಜನ ಅದ್ರ ಬಗ್ಗೆ ಅಂಥ ಪರಿಸ್ಥಿತಿ ಒಳಗೆ ಇವತ್ತು ನಾನು ಇಲ್ಲಿ ಕಾರ್ಯಾಲಯ ಎರಡನ್ನು ತರಿಸಿದ್ದೆ. ಒಂದು ನನ್ನ ಜನ ದೂರ ಆಗುತ್ತೆ, ಇಲ್ಲೇ ಬಾರಪ್ಪ ನಾನು ಕಷ್ಟಪಟ್ಟು ಅಂತ ಇಡೀ ದಿಲ್ಲಿಯಿಂದ ಬರ್ತಾರೆ, ಮಂಗಳೂರಿನಲ್ಲಿ ಬರ್ತಾರೆ, ನಾನು ಅವ್ರ ಋಣ ತೀರಿಸ್ಬೇಕಾಗ್ತೈತೆ. ಅದಕ್ಕೋಸ್ಕರ ನಾನು ಇಲ್ಲಿ ಇವತ್ತು ಕಾರ್ಯಾಲಯ ಓಪನ್ ಮಾಡ್ಕೊಂಡು ಇಲ್ಲೇ ನನ್ನ ವಾಸ್ತವ್ಯ ಮಾಡಬೇಕು ಅಂತ ಈಗ ಜನ ಬೇರೆ ಹೇಳ್ತಾರೆ. ಮಣ್ಯರಾಜು, ಅಮುಕ್ ಟಿವಿ, ತುಮಕೂರು. ತುಮಕೂರಿನ ವಿವಿಧ ಭಾಗಗಳಲ್ಲಿ ಮೆಣಸಿನಕಾಯಿಯನ್ನು ಖರೀದಿಸಲು ನಾಗರಿಕರು ಮುಗಿಬೀಳುತ್ತಿದ್ದಾರೆ. ತುಮಕೂರಿನ ವಿವಿಧ ಆಯಕಟ್ಟಿನ ರಸ್ತೆಗಳಲ್ಲಿ ಕಳೆದ ಒಂದು ವಾರದಿಂದ ಬ್ಯಾಡಗಿ ಮತ್ತು ದಾವಣಗೆರೆ ಭಾಗದಲ್ಲಿ ಬೆಳೆಯಲಾಗಿದ್ದ ಮೆಣಸಿನಕಾಯಿಯನ್ನು ರೈತರು ನೇರವಾಗಿ ಮಾರಾಟ ಮಾಡುವ ಮೂಲಕ ಮಧ್ಯವರ್ತಿಗಳ ಹಾವಳಿಗೆ ಇತಶ್ರೀ ಹಾಡಿದ್ದಾರೆ. ಬ್ಯಾಡಗಿ ಮೆಣಸಿನಕಾಯಿ ಕೆಜಿಗೆ 300 ರು, ದಾವಣಗೆರೆ ಮೆಣಸಿನಕಾಯಿ ಕೆಜಿಗೆ 200 ರೂಪಾಯಿಯಂತೆ ಮಾರಾಟ ಮಾಡುತ್ತಿದ್ದು ಇದನ್ನು ಖರೀದಿಸಲು ನಾಗರಿಕರು ಮುಗಿಬೀಳುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ನಗರದಲ್ಲಿ ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಾಗೂ ತಾಲೂಕು ಪಂಚಾಯತ್ ಅಡಿಯಲ್ಲಿ ಉದ್ಯೋಗ ಜಾಗೃತಿ ರಥಕ್ಕೆ ಚಾಲನೆ ನೀಡಲಾಯಿತು. ಬೈಲಹೊಂಗಲ ತಾಲೂಕು ಪಂಚಾಯಿತಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉದ್ಯೋಗ ಜಾಗೃತಿ ರಥವಾಹನ ಎಲ್ಲ ಗ್ರಾಮಗಳಲ್ಲಿ ಸಂಚರಿಸಿ ಗ್ರಾಮೀಣ ಜನರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಿಗುವ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಉದ್ಯೋಗ ರಥಯಾತ್ರೆಗೆ ಚಾಲನೆ ನೀಡಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಾಲೂಕು ಪಂಚಾಯಿತಿ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸುಭಾಷ್ ಸಂಪಗಾವಿ ತಿಳಿಸಿದರು. ನಮಸ್ಕಾರ. ಇವತ್ತು ನಾವು ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕು ಪಂಚಾಯತ್ ಬೈಲಹೊಂಗಲ ಒಂದು ಇದರಲ್ಲಿ ಅಡಿಯಲ್ಲಿ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ನರೇಗಾ ದಿವಸ ಅನ್ನುವಂಥ ಒಂದು ಕಾರ್ಯಕ್ರಮ ಒಂದು ಪ್ರತಿ ವರ್ಷದಂತೆ ನಾವು ಮಾಡ್ತಾ ಬಂದಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಇವತ್ತು ಈ ಉದ್ಯೋಗ ರಥ ಅಂತಕ್ಕಂಥ ಒಂದು ವಾಹನವನ್ನು ನಾವು ಚಾಲನೆ ಕೊಡೋದ್ರ ಮೂಲಕ ಈ ಉದ್ಯೋಗ ರಥವು ಎಲ್ಲ ಗ್ರಾಮದಲ್ಲಿ ಎಲ್ಲ ತಿರುಗಾಡಿ ಅಲ್ಲಿ ಜನರಿಗೆ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನಾವು ಪ್ರಚಾರಪಡಿಸುವಂಥ ಕೆಲಸವನ್ನು ಈ ಉದ್ಯೋಗ ರಥದಿಂದ ಮಾಡಲಿಕ್ಕೆ ನಾವು ಚಾಲನೆಯನ್ನು ಇವತ್ತು ಮಾನ್ಯ ನಮ್ಮ ಜಿಲ್ಲಾ ಪಂಚಾಯಿತಿಯ ಯೋಜನಾ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಮುಂಚೆ ಈಗ ವಾಹನಕ್ಕೆ ಚಾಲನೆ ನೀಡಿದ್ದೀವಿ. ಇದು ಸಾರ್ವಜನಿಕರು ಇದರ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಸದುಪಯೋಗ ಪಡ್ಕೋಬೇಕಂತೇಳಿ. ಇನ್ನು ಉದ್ಯೋಗ ಜಾಗೃತಿ ರಥಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕರು, ಫೆಬ್ರವರಿ 2 ತಾರೀಕು ರಾಜ್ಯಾದ್ಯಂತ ವರ್ಷ ಪದ್ಧತಿಯಂತೆ ನರೇಗಾ ದಿವಸ್ ಆಚರಿಸುತ್ತಿದ್ದು ಎಲ್ಲ 14 ತಾಲೂಕುಗಳಲ್ಲಿ ಈ ಉದ್ಯೋಗ ಜಾಗೃತಿ ರಥಕ್ಕೆ ಚಾಲನೆ ಸಿಗಲಿದ್ದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯು ಮಹತ್ವಾಕಾಂಕ್ಷಿ ಯೋಜನೆ ಆಗಿದ್ದು ದುಡಿಯುವ ಕೈಗಳಿಗೆ ಈ ಯೋಜನೆ ಆಸರೆಯಾಗಲಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಈರನಗೌಡ, ಶೀಲವಂತರ, ಅಮುಕ್ ಟಿವಿ, ಬೈಲಹೊಂಗಲ. ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲಹಳ್ಳಿ ಗ್ರಾಮದ 30 ಹೆಚ್ಚು ಜನರು ಕಾಂಗ್ರೆಸ್ ಪಕ್ಷ ತೊರೆದು ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಇನ್ನು ಈ ವೇಳೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ಸುಮಾರು ವರ್ಷಗಳಿಂದ ಅಭಿವೃದ್ಧಿ ಕಾಣದೇ ಇದ್ದ ಗೊಲ್ಲಹಳ್ಳಿ ಮಾರ್ಗದ ರಸ್ತೆಯನ್ನ ಮಾಡಿಕೆರೆ ಗ್ರಾಮದಿಂದ ಗೊಲ್ಲಹಳ್ಳಿ ಗ್ರಾಮ ತನಕ 3 ಕೋಟಿ ರು ವೆಚ್ಚದಲ್ಲಿ ಸುಸಜ್ಜಿತವಾದ ಸಿಸಿ ರಸ್ತೆಯನ್ನ ನಿರ್ಮಾಣ ಮಾಡಿರೋದಲ್ಲದೆ ಮತ್ತೆ ದೊಡ್ಡಗಂಜೂರು ತನಕ ರಸ್ತೆ ಅಭಿವೃದ್ಧಿಗಾಗಿ 1 ಕೋಟಿ ಹಣ ಮಂಜೂರಾಗಿದ್ದು, ಗೊಲ್ಲಹಳ್ಳಿ ಗ್ರಾಮಕ್ಕೆ ಕುಡಿಯುವ ನೀರು ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿರುವ ಕಾರಣದಿಂದ ಇಂದು ಗೊಲ್ಲಹಳ್ಳಿ ಗ್ರಾಮದ 30 ಹೆಚ್ಚು ಜನರು ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಎಂದರು. ಸಂಖ್ಯೆಯಲ್ಲಿ ಇವತ್ತು ನಿಜವಾಗ್ಲೂ ಕೂಡ ಅಂತ ಪಕ್ಷಕ್ಕೆ ಒಂದು ಬೆಂಬಲವನ್ನು ಕೊಟ್ಟು ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ, ನಿಮ್ಮನ್ನು ಗೆಲ್ಲಿಸ್ತೇವೆ, ನಿಮ್ಮ ಗೆಲುವಿನ ಮೂಲಕ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಸೇರ್ಪಡೆ ಆಗಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಆ ಜೊತೆಗೆ ಇವರೆಲ್ಲರನ್ನು ಕೂಡ ಒಟ್ಟೊಟ್ಟಾಗಿ ನಾವು ತಗೊಂಡು ಇವತ್ತು ಏನೇ ಸಮಸ್ಯೆಗಳಿದ್ದರೂ ಕೂಡ ಆ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಸ್ತಾ ಇವತ್ತು ಮತ್ತು ನಮ್ಮ ಇಡೀ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಡೆ ಇವತ್ತು ಕೆಲಸ ಕಾರ್ಯಗಳು ಕೂಡ ಭಾಳ ಚೆನ್ನಾಗಿ ಸುಗಮವಾಗಿ ಆಗ್ತಾಯಿದ್ದಾವೆ. ಅದರಿಂದ ಇವತ್ತು ಭಾಳಷ್ಟು ಜನ ಬರುವ ತೋರ್ತಾ ಇದ್ದಾರೆ. ಅದಕ್ಕಾಗಿ
ಇವತ್ತು ಈ ಗ್ರಾಮದಲ್ಲಿ ಇವತ್ತು ಸೇರಿರ್ತಕ್ಕಂಥ ಎಲ್ಲ ಬೆಳ್ಳಳ್ಳಿ ಗ್ರಾಮದಲ್ಲಿ ಸೇರಿರ್ತಕ್ಕಂಥ ಮತ್ತು ಗಂಜೂರು ಗ್ರಾಮದವರು ಕೂಡ ಇವತ್ತು ಒಂದು ಮೂರು ನಾಲ್ಕು ಜನ ಇಲ್ಲಿ ಸೇರ್ಪಡೆ ಆಗಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ನಾಗೇಶ್ ರಾಜಣ್ಣ ಚಂದ್ರಶೇಖರ್ ದೊಡ್ಡಗಂಜೂರು ನಾರಾಯಣಸ್ವಾಮಿ ನಾಗರಾಜ್ ಚಂದ್ರ ಕೃಷ್ಣಪ್ಪ ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ ಹಾದಿಕೆರೆ ಶ್ರೀರಾಮ್ ಸೇರಿದಂತೆ ಗೊಲ್ಲಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕುಮಾರಣ್ಣ ಅವರು ಅಧಿಕಾರ ಪಡೆದ 24 ಗಂಟೆಯಲ್ಲಿ ಆ ಒಂದು ಮಹಿಳಾ ಸಂಘಗಳು ಮಾಡಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಖಂಡಿತ ಯಾಕಂದರೆ ಈಗ ರೈತರು ಮಾಡಿರ್ತಕ್ಕಂಥ ಸಾಲವನ್ನು ತೀರಿಸ್ತೀನಿ ಅಂತ ಹೇಳಿದರು 25,000 ಕೋಟಿ ರೈತ ಸಾಲ ಮನ್ನಾ ತೀರಿಸಿರ್ತಕ್ಕಂಥದ್ದು ಬಹುಶಃ ಇವತ್ತು ಆ ರೈತರ ಸಾಲ ಮನ್ನಾ ಯಾರ್ಯಾರಿಗೆ ಅನುಕೂಲ ಆಗಿದೆ ವೆಂಕಟಾಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ನಮ್ಮ ನಾಯಕ ಸಚಿವ ಸುಧಾಕರ್ ನ ಟೀಕಿಸುವ ನೈತಿಕ ಹಕ್ಕಿಲ್ಲ ದಲಿತರ ಹೆಸರಿನಲ್ಲಿ ಸಾಕಷ್ಟು ಅಧಿಕಾರ ಅನುಭವಿಸಿ ಈಗ ಸುಧಾಕರ್ ವಿರುದ್ಧ ಹೇಗೆ ಮಾತನಾಡ್ತೀರಾ ವೈಯಕ್ತಿಕ ನಿಂದನೆಗಳು ಬಿಡಿ ರಾಜಕೀಯ ಮಾತಾಡಿ ಎಂದು ನಗರಾಭಿವೃದ್ಧಿ ಅಧ್ಯಕ್ಷ ಕೃಷ್ಣಮೂರ್ತಿ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ ಮತ್ತು ಮಿಲ್ಟನ್ ವೆಂಕಟೇಶ್ ಚಿಕ್ಕಬಳ್ಳಾಪುರದಲ್ಲಿ ಎಚ್ಚರಿಕೆ ನೀಡಿದರು ನಿನ್ನೆ ಕಾಂಗ್ರೆಸ್ ಪಕ್ಷದಲ್ಲಿರುವ ದಲಿತ ಮುಖಂಡರುಗಳು ಸಚಿವ ಸುಧಾಕರ್ ವಿರುದ್ಧ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ವೈಯಕ್ತಿಕ ನಿಂದನೆ ಬಿಡಿ ರಾಜಕೀಯ ಮಾತನಾಡಿ ಎಂದು ಎಚ್ಚರಿಕೆ ನೀಡಿದರು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಸುಧಾಕರ್ ಜೊತೆಗಿದ್ದು ದಲಿತ ಮುಖಂಡರಿಗೆ ಸಿಗಬೇಕಾಗಿದ್ದ ಎಲ್ಲ ಅಧಿಕಾರವನ್ನ ಅನುಭವಿಸಿದ ಮಿಲ್ಟನ್ ವೆಂಕಟೇಶ್ ವಿರುದ್ಧ ಟಾಂಗ್ ನೀಡಿದರು ಇನ್ನು ಇದೇ ವೇಳೆ ಮಾಜಿ ಶಾಸಕ ಎಂ ಮುನಿಯಪ್ಪ ವಿರುದ್ಧವೂ ಹರಿಹಾಯ್ದಿದ್ದಾರೆ ರಾಜಕೀಯ ಮಾತಾಡೋಣ ಅದು ಬಿಟ್ಟು ವೈಯಕ್ತಿಕವಾಗಿ ಮಾತಾಡೋದು ಬಿಡಿ ಅಂತ ಎಚ್ಚರಿಕೆ ನೀಡಿದರು ಆದ್ದರಿಂದ ನಾವೇ ಕುಂತು ಒಂದು ಅರ್ಧ ಗಂಟೆಯಲ್ಲಿ ಒಂದು ಸಭೆ ಸೇರೋಣ ಅಂತ ಒಂದು ಮಾತಾಡಿಕೊಂಡು ಈ ದಿನ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಒಂದು ವೇಳೆ ಏನು ನಿನ್ನೆ ಮಾತಾಡ್ತಕ್ಕಂಥ ವ್ಯಕ್ತಿಗಳು ಹಲವಾರು ರೀತಿಯ ದೀನದಲ್ಲಿ ತೆರೆದ ತುಳಿದು ಮೇಲಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳು ನಿನ್ನೆ ಮಾತಾಡಿರೋದು ಯಾಕಂದರೆ ಮಿಲ್ಟನ್ ವೆಂಕಟೇಶ್ ಇಲ್ಲಿ ನಮ್ಮ ಜೊತೆಯಲ್ಲಿ ಕೇವಲ ಒಂದು 15 ದಿನ 20 ದಿನ ಆಯ್ತು ಹೋಗಿ ಮೊದಲೆಲ್ಲ ಇಲ್ಲಿ ಅವರು ದಲಿತರ ಒಂದು ಇದನ್ನು ಪಡೆದಂಥ ವ್ಯಕ್ತಿ ಆತ ಮಾತಾಡೋದಕ್ಕೆ ಒಂದು ಇದೇ ಇಲ್ಲ ಯಾಕಂದರೆ ನೀವು ಬೇಕಾದರೆ ಕೇಳಿ ಒಂದು ಸಭೆಗಳಲ್ಲಿ ಯಾವ ರೀತಿ ಅವರನ್ನು ಹೊಗಳಿದ್ದಾರೋ ನೀವೇ ಬೇಕಾದರೆ ಕೇಳಿ ಒಂದು ಇದಾಕಿ ಬೇಕಾದರೆ ಹೊಗಳಿರೋದು ನಿನ್ನೆ ಬೈದಿರೋದು ಈಗ ಜನಕ್ಕೆ ಅರ್ಥ ಆಗ್ತದೆ ಯಾಕಂದರೆ ಇಲ್ಲಿ ಎಲ್ಲ ಪಡ್ಕೊಂಡು ಜಿಲ್ಲಾ ಪಂಚಾಯತಿ ಒಂದು ಸದಸ್ಯ ಒಂದು ಇದನ್ನ ಪಡ್ಕೊಂಡ್ರು ಸುದ್ದಿಗೋಷ್ಠಿಯಲ್ಲಿ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ತಿರುಮಲಪ್ಪ ಬಾಲಕುಂಟಹಳ್ಳಿ ಗಂಗಾಧರ್ ನಗರಸಭೆ ಮಾಜಿ ಅಧ್ಯಕ್ಷ ಮುನಿಕೃಷ್ಣಪ್ಪ ಮಲ್ಲಪ್ಪ ಹಾಗೂ ಇತರರು ಹಾಜರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ದೇವನಹಳ್ಳಿ ತಾಲೂಕಿನಲ್ಲಿ ಮಡಿವಾಳ ಸಮುದಾಯ ಭವನಕ್ಕೆ ಕೂಡಲೇ ಜಾಗ ಕಲ್ಪಿಸುವೆ ಎಂದು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಭರವಸೆ ನೀಡಿದರು ದೇವನಹಳ್ಳಿ ತಾಲೂಕು ಆಡಳಿತ ಮತ್ತು ಮಡಿವಾಳ ಮಾಚಿದೇವರ ಸಂಘದ ಸಹಯೋಗದೊಂದಿಗೆ ದೇವನಹಳ್ಳಿ ತಾಲೂಕು ಆಡಳಿತ ಸೌಧದಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇನ್ನು ಸಮಾಜದ ಪ್ರತಿಯೊಬ್ಬರು ಮಡಿವಾಳ ಮಾಚಿದೇವರ ಆದರ್ಶಗಳನ್ನು ಜೀವನದಲ್ಲಿ ಮಾರ್ಗದರ್ಶವಾಗಿ ಅಳವಡಿಸಿಕೊಳ್ಳಿ ಅಂತ ತಿಳಿಸಿದರು ಈ ರಾಜ್ಯದಲ್ಲಿ ಒಂದು ನಿಗಮವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥ ಅಮರನಾಥ್ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ನಂಜಪ್ಪಣ್ಣ ಅವರು ದೇವೇಗೌಡರು ಮತ್ತು ಕುಮಾರಣ್ಣನಿಗೆ ಬಹಳ ಆಪ್ತ ಮಿತ್ರರಾಗಿದ್ದಂಥ ಸಂದರ್ಭದಲ್ಲಿ ಅಂಥ ಒಬ್ಬ ಹಿರಿಯ ಮಸದಿ ನಾಯಕರುಗಳ ಮಧ್ಯೆ ಇವರು ಓಡಾಡಿ ನಮಗೆ ಏನಾದರೂ ಮಾಡಿ ನಮ್ಮ ಸಮಾಜಕ್ಕೆ ಒಳಿತನ್ನು ಮಾಡಬೇಕು ತಮಗೆ ಸಹಕಾರ ಕೊಡಬೇಕು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಣ್ಣ ಅವರ ಆಶೀರ್ವಾದದಿಂದ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿಕೊಂಡು ಆ ಕೊಟ್ಟಿದ ಪ್ರತಿಫಲವಾಗಿ ಅಷ್ಟಕ್ಕೆ ಇವರು ಸುಮ್ಮನೆ ಆಗಲಿಲ್ಲ ಸುಮಾರು ಗ್ರಾಂಟ್ ಅನ್ನು ಮಂಜೂರು ಮಾಡಿ ನಿಗಮ ಅದು ಯಾವುದಕ್ಕೂ ಸಾಲದು ಸುಮಾರು ರಾಜ್ಯದಲ್ಲಿ ಮಡಿವಾಳ 10 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಕೇವಲ 2 ಕೋಟಿ ಕೊಟ್ಟರೆ ಯಾವ ರೀತಿ ಅಭಿವೃದ್ಧಿ ಸಾಧ್ಯ ಅಂತ ಮತ್ತೆ ಒತ್ತಾಯ ಮಾಡಿ ಸುಮಾರು 25 ಕೋಟಿ ಆ ನಿಗಮಕ್ಕೆ ಹಣವನ್ನು ಕೊಟ್ಟರು ತದನಂತರ ಆದಂತ ಬೆಳವಣಿಗೆ ಆ ಸಂದರ್ಭದಲ್ಲಿ ತಮ್ಮ ಸಮಾಜದ ಒಬ್ಬ ಯಾರಾದರೂ ಆಗಿರ್ಬೋದು ಒಬ್ಬ ನಾಯಕನಿಗೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಒಂದು ಪೋಸ್ಟ್ ಸಿಗ್ತಾ ಇತ್ತು ಆದರೆ ಸರ್ಕಾರ ಅಧಿಕಾರದ ಆಸೆಗಾಗಿ ಯಾವುದೇ ಸಮಾಜಗಳು ಕೂಡ ಲೆಕ್ಕಕ್ಕೆ ತಗೊಳ್ಳದೆ ಸರ್ಕಾರದ ಆಪರೇಷನ್ ಕಮಲದ ಮೂಲಕ ಕುಮಾರಣ್ಣ ಅಧಿಕಾರದಿಂದ ತಳಗೆಳೆದ ಮೇಲೆ ಅದು ಕೊನೆಗೆ ನೆನೆಗುದಿಗೆ ಬಿತ್ತು
ಈಗ ಚುನಾವಣೆ ಬಂದಂತ ಸಂದರ್ಭ. ಇನ್ನು ಮಡಿವಾಳ ಮಾಚಿದೇವರ ಸಂಘದ ರಾಜ್ಯಾಧ್ಯಕ್ಷ ನಂಜಪ್ಪ ಮಾತನಾಡಿ, ಸಮಾಜದಲ್ಲಿ ನಮ್ಮ ಸಮುದಾಯವು ಒಂದು ಚಿಕ್ಕ ಸಮುದಾಯವಾಗಿದ್ದು ಯಾವುದೇ ರೀತಿಯ ರಾಜಕೀಯ ಬೆಳವಣಿಗೆಗೆ ನಮ್ಮ ಸಮುದಾಯವನ್ನ ಗುರುತಿಸಿ ಮೀಸಲಾತಿ ಕಲ್ಪಿಸಲು ಸರ್ಕಾರದ ಮನವಿ ಮಾಡಿಲ್ಲ. ನಮ್ಮ ಸಮುದಾಯದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರವಾಗಲು ಸರ್ಕಾರದ ಸವಲತ್ತುಗಳನ್ನ ಪಡೆಯಲು ಮನವಿ ಮಾಡಲಾಗುತ್ತಿದೆ. ಯಾವುದೇ ಶುಭ ಕಾರ್ಯಗಳಿಗೆ ಮಡಿವಾಳ ಸಮಾಜದವರು ಅಗತ್ಯ. ಆದ್ದರಿಂದ ನಮ್ಮ ಸಮಾಜದ ಜನರು ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಬೇಕು ಹಾಗೂ ನಮ್ಮ ತಾಲೂಕಿನಲ್ಲಿ ನಮ್ಮ ಸಮಾಜ ಸಮುದಾಯದ ಮೌನ ನಿರ್ಮಿಸಲು ಸ್ಥಳಾವಕಾಶ ಕಲ್ಪಿಸಬೇಕು ಎಂದು ಶಾಸಕರಲ್ಲಿ ಮನವಿ ಮಾಡಿದರು. ಏನಾಗಿತ್ತು ಅಂದ್ರೆ 17 18 ರಲ್ಲಿ ನಾವು ಮೈಸೂರಲ್ಲಿ ಒಂದು 27 ಲಕ್ಷ ಖರ್ಚು ಮಾಡಿ ಆ ದಿನ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಅವರನ್ನು ಕರೆಸಿ ಅಲ್ಲಿ ಫಂಕ್ಷನ್ ಮಾಡಿ ಅಲ್ಲಿ ನಾವು ಈ ಮಾಚಿದೇವರ ಜಯಂತಿನ ಘೋಷಣೆ ಮಾಡಿಸಿದ್ವಿ. ಮುಂಚೆ ನಮಗೆ ಮಾಚಿದೇವರ ಜಯಂತಿ ಏನು ಬಸವ ಜಯಂತಿ ಏನಿತ್ತು ಅವತ್ತೆ ಮಾಡ್ಕೊಂತ ಇದ್ರು ನಮ್ಮವರೆಲ್ಲ. ನಮಗೂ ಒಂದು ಜಯಂತಿ ಬೇಕು, ನಮಗೆ ನಮ್ಮದೇ ಆದ ಜಯಂತಿ ಬೇಕು ಅಂತ ಒತ್ತಾಯ ಮಾಡಿ ಆ ಜಯಂತಿನ ಅನೌನ್ಸ್ ಮಾಡಿ ಸರ್ಕಾರದ ವತಿಯಿಂದನೇ ಆ ಮಾರನೇ ವರ್ಷ 19 ಬ್ಲಾಂಕೆಟ್ ಹಾಲಲ್ಲಿ ಮನೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಎಲ್ಲ ಇಡೀ ರಾಜ್ಯದ ಎಲ್ಲ ಲೀಡರ್ಗಳು ಬಂದು ಅವತ್ತು ನಮ್ಮದು ಮೊದಲನೇ ಏನು ಜಯಂತಿನ ವಿಧಾನಸೌಧದಲ್ಲಿ ಆಚರಣೆವಾಯಿತು. ಮತ್ತು ಪ್ರತಿ ವರ್ಷದ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ರಾಜ್ಯ ಮಟ್ಟದ್ದು ಬೆಂಗಳೂರಲ್ಲಿ 2 ಸರಿ 3 ಸರಿ ಮಾಡಿದ್ವಿ. ನಾವೇನು ಮಾಡ್ತಾ ಇದ್ರಿ ಅಂದರೆ ಜೈಲು ಅಲ್ಲಿಂದ ಹಿಡಿದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡ್ತಾಯಿದ್ರು ಅಲ್ಲಿವರೆಗೂ ವಾದ್ಯಗಳು ಎಲ್ಲ ನಮ್ಮ ಮಡಿವಾಳ ಬಂಧುಗಳು. ಇನ್ನು ಕರ್ನಾಟಕ ರಾಜ್ಯ ಮಡಿವಾಳ ಸಂಘ ನಿರ್ದೇಶಕ ಬಿಕೆ ಮಧು, ಜಿಲ್ಲಾಧ್ಯಕ್ಷ ಇ ಕೃಷ್ಣಪ್ಪ, ತಾಲೂಕು ಅಧ್ಯಕ್ಷ ಬೈಚಾಪುರ ರಮೇಶ್, ವಿಜಯ್ ಕುಮಾರ್, ದೇವನಹಳ್ಳಿ ಸಂಘದ ಮುಖಂಡರು ಹಾಜರಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆಂದು ಆರೋಪಿಸಿ ಹಿರೇಬೇದನೂರು ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಚಿಕ್ಕಣ್ಣ ವಿರುದ್ಧ ಪೋಷಕರು ಗೌರಿಬಿದನೂರು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಶಿಕ್ಷಕರೆಂದರೆ ದೇವರ ಸಮಾನ ಎಂದು ನಂಬಿರುವ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಇಂತಹ ಶಿಕ್ಷಕ ಯಾವ ಶಾಲೆಯಲ್ಲಿಯೂ ಇರಬಾರದು. ಅವರನ್ನ ನಿಯೋಜನೆ ಮಾಡುವ ಬದಲು ಅವರನ್ನ ಕೆಲಸದಿಂದಲೇ ತೆಗೆಯಬೇಕು ಎಂದು ಊರಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ ಸ್ಥಳಕ್ಕೆ ಭೇಟಿ ನೀಡಿ ಪೋಷಕರ ದೂರಿನ ಮೇರೆಗೆ ಶಿಕ್ಷಕ ಚಿಕ್ಕಣ್ಣನನ್ನ ಬೇರೆ ಶಾಲೆಗೆ ನಿಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಇನ್ನು ತಾಲೂಕಿನಲ್ಲಿ ಪದೇ ಪದೇ ಕೆಲವು ಶಾಲೆಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸುತ್ತಿರುವುದರಿಂದ ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಸದರಿ ಮುಖ್ಯ ಶಿಕ್ಷಕ ಚಿಕ್ಕಣ್ಣ ಸುಮಾರು ದಿನಗಳಿಂದ ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ಅಮೋಕ್ ಟಿವಿ ಮುಂದೆ ತೋಡಿಕೊಂಡಿದ್ದಾರೆ. ಯಾಕಂದ್ರೆ ಅವ್ರು ದೊಡ್ಡವರು, ಈ ಮೇಡಮ್ ಅವರು ಚಿಕ್ಕವರು, ಅದಕ್ಕೋಸ್ಕರ ಅವ್ರಿಗೆ ಏನು ಆಕ್ಷನ್ ತಗೊಂಡಿಲ್ಲ. ಮಕ್ಕಳಿಗೆ ಹೇಳಿದ್ರು ಇವಾಗ ಹೇಳ್ತಾ ಇದ್ದೀರಾ, ಮೊದಲು ಏನಾರ ಹೇಳಿದ್ದೀರಾ ನೀವು ಅಂತ ಕೇಳಿದ್ದಕ್ಕೆ, ಇಲ್ಲ ಸರ್ ಮಕ್ಕಳು ಹೇಳಿದ್ರು ನನಗೆ, ತೀರಾ ಆಕ್ಷನ್ ತೊಗೊಳೋಣ ಅಂತ ಸುಮ್ಮನೆ ಇದ್ಬಿಟ್ಟು ನಾವು ಅಂತ ಹೇಳಿ ಸುಮ್ಮನೆ ಇದ್ಬಿಟ್ಟರು. ತಿರ್ಗಿ ಆಮೇಲೆ ಮಕ್ಕಳು ಮುಂದೇನೆ ಅವ್ರು ಕೇಳಿದ್ರು ನಾನು ತಪ್ಪಾಯಿತು ನಾನು ಮಾಡಲ್ಲ ಅಂತ ನಮ್ಮ ಮುಂದೇನೆ ಹೇಳಿದ್ರು. ನಾನು ಒಬ್ಬನ ಮುಂದೆ ಅಲ್ಲ, ಕಡಿಮೆ ಅಂದ್ರೂ ಒಂದು 20-30 ಜನ ಇದ್ರು. ಇರಲಿಲ್ಲ ನಮ್ಮ ಲೇಡೀಸ್ ಎಲ್ಲ, ನಾವು ಪೇರೆಂಟ್ಸ್ ಎಲ್ಲ ಇಲ್ಲಿ ಕೂತ್ಕೊಂಡಿದ್ವಿ, ಅವ್ರ ಮುಂದೇನೆ ಏನೋ ತಪ್ಪಾಯಿತು ನಾನು ಈ ಥರ ಹಾಕೊಂಡೆ. ಹೆಣ್ಮಕ್ಕಳಿಗೆ ಭುಜದ ಮೇಲೆ ಹಾಕ್ಕೊಳೋ ಅವಶ್ಯಕತೆ ಏನೈತೆ ಸಾರಿಗೆ? ಕಟ್ಗೆನ ಹಾಕಿ ಹೊಡಿಬೇಕು, ಇಲ್ಲ ಆಚೆ ಮುಂದೆ ಕರ್ಕೊಂಡು ಎಲ್ಲಂದರೆ ಅಲ್ಲೇ ಮುಟ್ಟೋದು ಏನು ಬೇಕಾಗಿತ್ತು? ಮೇಷ್ಟ್ರ ಅಂದರೆ ಗುರು ಸಮಾನ, ತಂದೆ ಸಮಾನ, ಯಾವ ಥರ ಇರಬೇಕು? ಈ ಥರ ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಇವ್ರಿಗೆ ಸಸ್ಪೆಂಡೇ ಮಾಡಿಬಿಡ್ಬೇಕು. ಯಾಕಂದರೆ ಬೇರೆ ಸ್ಕೂಲ್ಗೂ ಕಳಿಸಿದ್ರು ಆ ಥರನೂ ಅಲ್ಲೇ ಹಂಗೆ ಅದೇ ಥರ ಮಾಡ್ತಾರೆ ಯಾರು ಇವಾಗ. ಇನ್ನು ಇದೇ ಸಂದರ್ಭದಲ್ಲಿ ಪೊಲೀಸ್ ಉಪನಿರೀಕ್ಷಕ ಗೋಪಾಲ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರೆಡ್ಡಪ್ಪ, ಸಮನ್ವಯ ಅಧಿಕಾರಿ ಗಂಗಾರೆಡ್ಡಿ, ನಗರಸಭೆ ಸದಸ್ಯ ಸುಬ್ಬರಾಜು, ವಿಎಸ್ಎಸ್ಎನ್ ನಿರ್ದೇಶಕ ರಾಜಣ್ಣ, ನಗರಸಭೆಯ ಮಾಜಿ ಸದಸ್ಯ ಅನಂತರಾಜು, ಗ್ರಾಮಸ್ಥರಾದ ಮುಬಾರಕ್, ಭಾಗ್ಯಮ್ಮ, ಇತರರು ಗ್ರಾಮಸ್ಥರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಮುದೇನೂರು ಕ್ಲಸ್ಟರ್ ವ್ಯಾಪ್ತಿಯ ವಿದ್ಯಾರ್ಥಿಗಳ ಕಲಿಕಾ ಹವದಲ್ಲಿ ಓಬಳಾಪುರ ಗ್ರಾಮದಲ್ಲಿ ಮುದೇನೂರು ಕ್ಲಸ್ಟರ್ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಈ ವೇಳೆ ಕಲಿಕಾ ಹಬ್ಬದ ಆಶಯ ಗೀತೆಯನ್ನ ಹಾಡಲಾಯಿತು.
ಗ್ರಾಮದ ಶ್ರೀ ಶಿವಯೋಗೀಶ್ವರ ಮಠದಿಂದ ಭವ್ಯ ಮೆರವಣಿಗೆಯಲ್ಲಿ ಶಾಲಾ ಬಾಲಕಿಯರ ಕುಂಭಮೇಳ, ಡೊಳ್ಳು ಬಡಿತ, ಬಜಾರ ಕುಣಿತ ವಿಶೇಷ ಆಕರ್ಷಣೆಯಿಂದ ಕಲಿಕಾ ಹಬ್ಬದ ಗೀತೆಗಳು. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಿಕಾ ಹಬ್ಬದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ವಿಶೇಷ. ವಲಯದ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳು ಪಿರಮಿಡ್ ರಚನೆ, ವಿವಿಧ ಸಂಭಾಷಣೆ, ಗೀತೆಗಳ ಮೂಲಕ ಈ ಕಾರ್ಯಕ್ರಮ ಮೆರುಗು ತಂದರು. ಕಾರ್ಯಕ್ರಮ ಉದ್ಘಾಟನೆಯ ನಂತರ ಸಂಪನ್ಮೂಲ ವ್ಯಕ್ತಿಗಳು ಕಲಿಕಾ ಹಬ್ಬದ ಚಟುವಟಿಕೆಗಳನ್ನು ಆರಂಭಿಸಿದರು. ಮಕ್ಕಳು ಅತ್ಯಂತ ಉತ್ಸಾಹದಿಂದ ಈ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕರಾದ ಎನ್ಡಿ ರಾಮದುರ್ಗ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸುನಂದ ಮಾದರ ಹಾಗೂ ಎಲ್ಲ ಪಂಚಾಯತಿ ಸದಸ್ಯರು, ಶಿಕ್ಷಕ ವೃಂದ, ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿದರು. ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಿರುವ ಸಂದರ್ಭದಲ್ಲಿಯೇ ಮಾಜಿ ಸಚಿವ ಟಿಬಿ ಜಯಚಂದ್ರ ಮನೆಗೆ ಮಾಜಿ ಶಾಸಕ ಕೆಎನ್ ರಾಜಣ್ಣ ಭೇಟಿ ನೀಡಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆಗೆ ಕಾಂಗ್ರೆಸ್ ಚುನಾವಣಾ ಸಮಿತಿಯ ಸಭೆ ಇಂದು ಬೆಂಗಳೂರಿನಲ್ಲಿ ನಡೆದಿದ್ದು ಸುಮಾರು 150 ಕ್ಷೇತ್ರಗಳ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಸಿದ್ಧಪಡಿಸಿದೆ. ಈ ಸಂದರ್ಭದಲ್ಲಿ ಶಿರಾ ಮಾಜಿ ಸಚಿವ ಟಿಬಿ ಜಯಚಂದ್ರ ಮನೆಗೆ ಕಾರ್ಯನಿಮಿತ್ತ ಶಿರಾ ನಗರಕ್ಕೆ ಭೇಟಿ ನೀಡಿದ ಕೆಪಿಸಿಸಿ ಉಪಾಧ್ಯಕ್ಷರು, ಮಾಜಿ ಶಾಸಕರಾದ ಕೆಎನ್ ರಾಜಣ್ಣನವರು ಮಾಜಿ ಸಚಿವ ಟಿಬಿ ಜಯಚಂದ್ರರವರನ್ನ ಭೇಟಿ ಮಾಡಿ ಕುಶಲೋಪರಿ ವಿಚಾರಿಸಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಸಮಾಲೋಚನೆ ನಡೆಸಿದರು. ಇನ್ನು ಇವರ ಭೇಟಿ ಶಿರಾ ರಾಜಕೀಯ ಮಹತ್ವ ಪಡೆದಿದೆ, ಆದರೆ ಭೇಟಿ ಉದ್ದೇಶ ಮತ್ತು ಚರ್ಚೆ ಯಾವ ರೀತಿ ಎನ್ನುವುದು ಮಾತ್ರ ನಿಗೂಢ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಿಆರ್ ಮಂಜುನಾಥ್, ನಟರಾಜ್, ಬರ್ಗೂರು ಸೇರಿದಂತೆ ಅನೇಕ ಗಣ್ಯರು, ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲೆ ತಿಪಟೂರು ನಗರದ ಲಿಂಗದಹಳ್ಳಿ ಗೇಟ್ ಬಳಿ ಸರ್ಕಾರ 3.26 ಕೋಟಿ ವೆಚ್ಚದ ಕನಕದಾಸ ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಕ್ಕೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಶಿಲಾನ್ಯಾಸ ನೆರವೇರಿಸಿದರು. ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಶಿಕ್ಷಣ ಹಾಗೂ ಶಿಕ್ಷಣ ಕ್ಷೇತ್ರದ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ತಿಪಟೂರು ಶೈಕ್ಷಣಿಕವಾಗಿ ಮುಂದುವರೆದಿದ್ದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು, ಐಟಿಐ ಕಾಲೇಜು ಸೇರಿದಂತೆ ಅನೇಕ ಶೈಕ್ಷಣಿಕ ಸಂಸ್ಥೆಗಳಿದ್ದು ಎಲ್ಲ ವಿದ್ಯಾರ್ಥಿಗಳಿಗೂ ಉತ್ತಮ ಗುಣಮಟ್ಟದ ಹಾಸ್ಟೆಲ್ ವ್ಯವಸ್ಥೆ ಸೇರಿದಂತೆ ಮೂಲ ಸೌಕರ್ಯಕ್ಕೆ ಸರ್ಕಾರ ಅನುದಾನ ನೀಡಲಾಗಿದೆ. ಇನ್ನು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಉತ್ತಮ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಹಾಸ್ಟೆಲ್ ಅನ್ನು ಸಹಿತ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿ ಈಗಾಗಲೇ ಹಾಸ್ಟೆಲ್ ರನ್ ಆಗ್ತಿರುವಂಥದ್ದು ನೋಡಿದ್ದೀವಿ. ಅದಕ್ಕೂ ಸಹಿತ 1.5 ಕೋಟಿ ಎಕ್ಸ್ಟ್ರಾ ತಂದು ಅದಕ್ಕೆ ಇನ್ನೊಂದು ಫ್ಲೋರ್ ಮಾಡಿ ಇನ್ನೊಂದಷ್ಟು ರೂಮನ್ನು ಈಗಾಗಲೇ ಶುರು ಮಾಡಿದ್ದೀವಿ. ಮುಂದಿನ ತಿಂಗಳಷ್ಟೊತ್ತಿಗೆ ಅದರೂ ಉದ್ಘಾಟನೆ ಸಹಿತ ಆಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು SC/ST ಹಾಸ್ಟೆಲ್ನು ತರಬೇಕು ಅಂತೇಳಿ ಪ್ರಪೋಸಲ್ಲಿ ಸರ್ಕಾರದ ಮುಂದೆ ಮಂತ್ರಿಗಳ ಮುಂದೆ ಇಟ್ಟಿದ್ದೀನಿ. ಅದು ಜಾಗವನ್ನು ಕ್ಲಿಯರ್ ಆದ ತಕ್ಷಣ ಆ ಹಾಸ್ಟೆಲ್ಲು ಸಹಿತ ಆಗ್ತಾ ಇದೆ. ಈ ಥರ ಶಿಕ್ಷಣ ಕ್ಷೇತ್ರದಲ್ಲಿ ತಿಪಟೂರು ತಾಲೂಕುದಲ್ಲಿ ಬಡ ಮಕ್ಕಳಿಗೆ ವಿಶೇಷವಾಗಿ ಹಾಸ್ಟೆಲ್ನ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಹಿಂದೆ ಯಡಿಯೂರಪ್ಪನವರ ನೇತೃತ್ವದಲ್ಲೂ ಸಹಿತ ಮತ್ತು ಈಗ ಬೊಮ್ಮಾಯಿಯವರ ನೇತೃತ್ವದಲ್ಲೂ ವಿಶೇಷ ಕೊಡುಗೆಗಳನ್ನ ತಿಪಟೂರು ತಾಲೂಕು ಕೊಡ್ತಿದ್ದಾರೆ. ಅದಕ್ಕೆ ಅವರಿಬ್ಬರಿಗೂ ಸಹಿತ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಬಿಜೆಪಿ ಸರ್ಕಾರ ಬಂದಾಗಲೆಲ್ಲ ಶಿಕ್ಷಣಕ್ಕೆ ಎಲ್ಲಾ ತರದ ಒತ್ತು. ಇನ್ನು ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷ ರಾಮಮೋಹನ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಶಶಿಕಿರಣ್, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಜಯಲಕ್ಷ್ಮಮ್ಮ, ಎಡಬ್ಲಿ ಹಾಲೇಶಪ್ಪ, ಗಂಗಾಧರ್ ಇತರರು ಹಾಜರಿದ್ದರು.
ಮಂಜುನಾಥ್ ಹಾಲ್ಕುರ್ಕಿ ಅಮೋಕ್ ಟಿವಿ ತಿಪಟೂರು. ಮದುವೆ ಸ್ವರ್ಗದಲ್ಲಿ ನಿಶ್ಚಯವಾಗಿರ್ತದೆ ಎಂದು ನಮ್ಮ ಪೂರ್ವಜರು ಹೇಳುತ್ತಿದ್ರು. ಆದರೆ ಎಲ್ಲೊಬ್ಬ ದೇವರ ಮಾತು ಕೇಳಿ ಹೆಂಡತಿಯನ್ನ ಬಿಟ್ಟ ಗಂಡ, ಇದು ಜೋಕಲ. ಆಮೇಲೆ ಏನಾಯ್ತು ಈ ಸ್ಟೋರಿಯಲ್ಲಿದೆ ನೋಡಿ. ಮೂಢನಂಬಿಕೆಗೆ ಒಳಗಾಗಿ ಹೆಂಡತಿಯನ್ನು ಬಿಡುವಂತೆ ದೇವರು ಹೇಳಿದೆ ಅಂತ ತಾಳಿ ಕಟ್ಟಿದ ಪತ್ನಿಗೆ ವಿಚ್ಛೇದನ ನೀಡಲು ಪತಿ ಮಹಾಶಯ ಮುಂದಾಗಿದ್ದ. ಆದರೆ ಅದು ನ್ಯಾಯದ ಕಟಕಟಿಗೆ ಬಂದಾಗ ನಡೆದಿದ್ದೇ ಬೇರೆ. ಮೂಢನಂಬಿಕೆಗೆ ಒಳಗಾಗಿ ಬೇರೆಯಾಗಿದ್ದ ಜೋಡಿಯನ್ನ ನ್ಯಾಯಾಧೀಶರು ಒಂದು ಮಾಡಿದ ಘಟನೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದಿದೆ. ಚಿಕ್ಕನಾಯಕನಹಳ್ಳಿ ನ್ಯಾಯಾಲಯದ ಮೆಟ್ಟಿಲೇರಿದ ಗಂಡ ಹೆಂಡತಿಯನ್ನ ವಿಚಾರಣೆ ಮಾಡಿದ ನ್ಯಾಯಾಧೀಶರು ದಸೂಡಿ ಸಮೀಪದ ಮರೆನಾಡು ಗ್ರಾಮದ ಪಾರ್ವತಮ್ಮ ಮತ್ತು ಹಂದನಕೆರೆ ಹೋಬಳಿಯ ಮಂಜುನಾಥ್ ದಂಪತಿಗಳು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ವೆಂಕಟೇಶಪ್ಪ ಅವರ ಮುಂದೆ ತಮ್ಮ ವಿಚ್ಛೇದನ ಅರ್ಜಿಯ ವಿಚಾರಣೆಗೆ ಹಾಜರಾಗಿದ್ದರು. ಈ ವೇಳೆ ಜೀವನ ಅಂದ್ರೆ ಏನು, ಅದರಲ್ಲೂ ಸತಿಪತಿ ಹೇಗಿರಬೇಕು ಎಂಬುದರ ಬಗ್ಗೆ ಸೂಕ್ಷ್ಮವಾಗಿ ತಿಳುವಳಿಕೆ ಹೇಳಿ ನ್ಯಾಯಾಧೀಶರು ಜೋಡಿಗಳನ್ನ ಒಂದು ಮಾಡಿದ್ದಾರೆ. ಮನಸ್ತಾಪವನ್ನ ಮರೆತು ನ್ಯಾಯಾಧೀಶರ ಮಾತಿಗೆ ಬೆಲೆ ಕೊಟ್ಟು ಯುವ ಜೋಡಿ ಮತ್ತೆ ಒಂದಾಗಿದ್ದಾರೆ. ಸಾಕ್ಷಾತ್ ನ್ಯಾಯದೇವತೆಯ ಸಮ್ಮುಖದಲ್ಲಿ ನ್ಯಾಯಾಲಯದಲ್ಲೇ ಹಾರ ಬದಲಾಯಿಸಿಕೊಂಡು ಸೆಕೆಂಡ್ ಇನ್ನಿಂಗ್ಸ್ಗೆ ರೆಡಿಯಾಗಿದ್ದಾರೆ. ಕೋರ್ಟ್ನಲ್ಲಿ ಹಾಜರಿದ್ದ ಮಂದಿ ಶುಭಂ ಎಂದು ದಂಪತಿಗೆ ಶುಭ ಹಾರೈಸಿದ್ದಾರೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.